Yes, well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಜಯ್ಯ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ 5ನೇ ತರಗತಿಯವರೆಗೆ. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗವನ್ನು ಚರ್ಚೆ ಮಾಡ್ತಿದ್ವಲ್ವಾ, ಯಾವುದು ಮಲ್ಲಜ್ಜಿಯ ಮಲ್ಲಿಗೆ ಅಲ್ವಾ. ಸಮಿತಿ ರಚನೆ, ಸಮಿತಿಯಿಂದ ರಚನೆಯಾದಂತಹ ಒಂದು ಗದ್ಯ ಭಾಗ. ಹೌದಲ್ವಾ, ನಮ್ಮ ಸಮಾಜದ ಸುತ್ತಮುತ್ತ ಹಲವಾರು ಆದರ್ಶದಾಯಕವಾದಂತಹ ಮತ್ತು ದಾರ್ಶನಿಕ ಗುಣಗಳುಳ್ಳ ವ್ಯಕ್ತಿಗಳಿದ್ದಾರೆ. ಅವರು ಕಷ್ಟ ಅಂತ ಹೇಳಿ ಬಂದವರಿಗೆ ಸಹಾಯ ಮಾಡುವಂತಹ ಗುಣ ಇರ್ಬೋದು, ಅಥವಾ ಮತ್ತೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಅಂತವರು ಸಹ ಹಿಂದಿಗೂ ಸಹ ನಮ್ಮ ಸಮಾಜದಲ್ಲಿ ಇದ್ದಾರೆ. ಅವರು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಂತೆ ಇದ್ದು ಜನಸಾಮಾನ್ಯರಂತೆ ಜೀವನವನ್ನ ನಡೆಸ್ತಾ ಇರ್ತಾರೆ ಅಂತ ಅವರನ್ನ ನಾವು ನೋಡಿ ಕಲಿಯುವಂತಹದ್ದು ತುಂಬಾನೇ ಇದೆ ಅಲ್ವಾ. ಹಾಗೆ ನೋಡಿ, ನಾವು ಹಿಂದೆ ತರಗತಿ ಮಲ್ಲಜ್ಜಿ ಮಳಿಗೆಯ ಪಾಠವನ್ನ ಓದಿದ್ವಿ. ಓದುವುದು ಹೇಗೆ ಎನ್ನುವುದನ್ನು ಸಹ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೀವೆಲ್ಲ ವಿಡಿಯೋ ನೋಡಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಿಂದಿನ ತರಗತಿಯಲ್ಲಿ ಪಾಠವನ್ನ ಹೇಗೆ ಓದಬೇಕು ಅನ್ನುವಂತಹ ಒಂದು ವಿಷಯವನ್ನ ಮಾತ್ರ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಮತ್ತೆ ನಿಮ್ಗೆ ಮಲ್ಲಜ್ಜಿ ಮಳಿಗೆಯ ಪೂರ್ವಜ್ಞಾನ, ಆ ಪಾಠದ ಒಂದು ಪೂರ್ವಜ್ಞಾನವನ್ನು ಸಹ ನಾನು ನಿಮ್ಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ನೀವೆಲ್ಲ ವಿಡಿಯೋವನ್ನ ನೋಡಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾದ್ರೆ ನಾವು ಹಿಂದಿನ ತರಗತಿಯಲ್ಲಿ ನೇರವಾಗಿ ಪಾಠಕ್ಕೆ ಹೋಗೋಣ. ಹಾಗಾದ್ರೆ ಪದಗಳ ಅರ್ಥವನ್ನು ಬರ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ಪದಗಳ ಅರ್ಥ, ಪದಗಳ ಅರ್ಥ, ಆಶೀರ್ವಾದ, ಆಶೀರ್ವಾದ, ಹಾಯ್ ಹಾರೈಸಲ್ವಾ ಇನ್ನೊಬ್ಬ ವ್ಯಕ್ತಿಗೆ ನಾವು ಹಾರೈಸು. ನೆಕ್ಸ್ಟ್ ಒನ್ ಕುಟುಂಬ, ಕುಟುಂಬ ಮನೆತನ, ಒಕ್ಕಲು ಅಲ್ವಾ, ಮನೆತನ ಒಕ್ಕಲು ಅಂತ ಹೇಳಿ ಕರಿತೀವಿ. ಹೌದಾನೆ. ಕೋರ್ಟ್, ಕೋರ್ಟ್ ಅಂದ್ರೆ ನ್ಯಾಯಕ್ಕಾಗಿ, ನ್ಯಾಯಕ್ಕಾಗಿ ವಿಚಾರಣೆ ನಡೆಯುವ ಸ್ಥಳ ಅಲ್ವಾ. ವಿಚಾರಣೆ ನಡೆಯುವ ಸ್ಥಳವನ್ನು ನಾವು ನ್ಯಾಯಾಲಯ ಅಥವಾ ಕೋರ್ಟ್ ಅಂತ ಹೇಳಿ ಕರಿತೀವಿ. ನ್ಯಾಯಾಲಯ, ನ್ಯಾಯ ಅಲ್ವಾ, ಸಾರಿ ನ್ಯಾಯ. ಓಕೆ, ನೆಕ್ಸ್ಟ್ ಒನ್ ಗೊತ್ತು. ಏನು ಗೊತ್ತು ಅಂದ್ರೆ, ಗೊತ್ತು ಅಂದ್ರೆ ಪರಿಚಯ, ತಿಳಿದಿರುವುದು, ಪರಿಚಯ ಅಥವಾ ತಿಳಿದಿರುವುದು ಅಲ್ವಾ. ನೆಕ್ಸ್ಟ್ ಒನ್ ಚಪ್ಪಡಿ ಕಲ್ಲು, ಚಪ್ಪಡಿ ಕಲ್ಲು. ಏನು ಚಪ್ಪಡಿ ಕಲ್ಲು ಅಂದ್ರೆ ಚಪ್ಪಡಿ ಅಥವಾ ಹಾಸುಕಲ್ಲು, ಹಾಸುಕಲ್ಲು ಅಥವಾ ಚಪ್ಪಡಿ ಕಲ್ಲು, ಚಪ್ಪಡಿ ಅಂತಾನೆ ಕರಿತಾರೆ.
ನಾವೆಲ್ಲ ಚಪ್ಪಡಿ ಅಂತಾನೆ ಕರೆಯೋದು. ನೆಕ್ಸ್ಟ್ ಒನ್ ಚಿರಪರಿಚಿತರು. ಚಿರ ಪರಿಚಿತರು, ಚಿರ ಪರಿಚಿತ ಅಂದ್ರೆ ದೀರ್ಘಕಾಲದ, ದೀರ್ಘಕಾಲದ ಪರಿಚಯ ಉಳ್ಳವಳು, ಪರಿಚಯ ಉಳ್ಳವಳು. ಜನಪ್ರಿಯ ಹೆಸರಾಂತ. ನೀವು ಬಸ್ ಹೋಗ್ತಿರಲ್ಲ, ಜನಪ್ರಿಯ ಬಸ್, ಆ ಬಸ್ ಅಲ್ಲ, ಜನಪ್ರಿಯ ಬಸ್ ಅನ್ಕೊಂಡ್ಬಿಟ್ಟಿರ, ಜನಪ್ರಿಯ ಬಸ್ ಅಲ್ಲ, ಜನರ ಮೆಚ್ಚುಗೆಗೆ ಪಾತ್ರರಾದವರು ಅಂತ. ಪಾತ್ರವಾದ ಜನರ ಮೆಚ್ಚುಗೆಗೆ ಪಾತ್ರವಾದ, ಪಾತ್ರವಾದ ಜಾತಕ ಸಮೇತ. ಜಾತಕ ಸಮೇತ ಸವಿವರವಾದ ಮಾಹಿತಿಯಿಂದ, ಸವಿವರವಾದ ಮಾಹಿತಿಯಿಂದ, ಮಾಹಿತಿಯಿಂದ ಕೂಡಿದ ಅಂತ. ಅಥವಾ ಜನ್ಮಕುಂಡಲಿ ಅಂತ ಕೇಳ್ಬೋದು ನಾವು. ಕೂಡಿದ ಜಾತಕ ಸಮೇತ ಅಂತಂದ್ರೆ ಸವಿವರವಾದ ಮಾಹಿತಿ ಅಂದ್ರೆ ಜನ್ಮ ಕುಂಡಲಿ, ಜಾತಕ ಅಂತ ಹೇಳಿ ಕರಿತೀವಲ್ಲ ನಾವು, ಅದು ಅರ್ಥಕ್ಕಿದ್ಯಾ. ನೆಕ್ಸ್ಟ್ ಒನ್ ಜಾದು ಲೋಕ. ಜಾದು ಲೋಕ ಅಂದ್ರೆ ಜಾದು ಮಾಡೋದು, ಮಾಯ ಮಂತ್ರ ಮಾಡ್ತಾರಲ್ಲ ಅದು. ಜಾದು ಲೋಕ ಅಥವಾ ಇಂದ್ರ ಲೋಕದಿಂದ ಅಥವಾ ಇಂದ್ರ ಜಾಲ, ಇಂದ್ರ ಜಾಲ, ಇಂದ್ರ ಜಾಲ, ಮಾಯಾವಿದ್ಯೆ, ಮಾಯಾವಿದ್ಯೆ ಅವ್ಯದಿಂದನ ಮಾಯಾವಿದ್ಯೆ. ಸರಿ, ತಲುಪು. ತಲುಪು ಮುಟ್ಟು ಅಥವಾ ಸೇರು, ಆ ಜಾಗಕ್ಕೆ ಹೋಗಿ ಮುಟ್ಟೋದು ಅಥವಾ ಆ ಜಾಗಕ್ಕೆ ಹೋಗಿ ತಲುಪೋದು, ಆ ಜಾಗಕ್ಕೆ ಹೋಗಿ ಸೇರುವುದು, ಸೇರು ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಈ ಕಡೆ ಬರೋಣ ಅಂದ್ರೆ ಈ ಜಾಗ ಎಲ್ಲ ಫಸ್ಟ್ ನೀವು ಇದಿಷ್ಟು ಬರ್ಕೊಳ್ಳಿ ಆಯ್ತಾ. ಹೋಗೋಣ ಹಾಗಾದ್ರೆ ಪಾಠಕ್ಕೆ. ಹಿಂದಿನ ತರಗತಿಯಲ್ಲಿ ನಾವೆಲ್ಲಿ ತಂಗ ಚರ್ಚೆಯನ್ನು ಮಾಡಿದ್ವಿ, ಹೌದಲ್ವಾ, ಸೃಜನ ಎನ್ನುವಂತಹ ಅಣ್ಣ ತನ್ನ ತಂಗಿಗೆ ಪತ್ರವನ್ನ ಬರೀತಾನೆ. ಹೌದಾನೆ, ತನ್ನ ತಂಗಿ ಸೌಜನ್ಯಾಳಿಗೆ ಪತ್ರವನ್ನ ಬರೀತಾನೆ ಕನಕನ ಹಳ್ಳಿಯಿಂದ. ಅರ್ಥ ಆಗ್ತಿದ್ಯಾ. ಅವನು ಪತ್ರದಲ್ಲಿ ಏನಂತ ಬರೀತಾನೆ, ಸೃಜನ ನಮ್ಮ ಊರಲ್ಲೂ ಸಹ ಒಂದು ಮಾಲ್ ಇದೆ, ನೀನು ಒಂದು ಲೆಟರ್ ಅನ್ನ ಬರ್ದಿದ್ದೆ ಅಲ್ವಾ, ಆ ಲೆಟರ್ ನಿಮ್ಮ ಊರಿನ ಮಾಲ್ ಹೇಗೆ ಬರ್ದಿದ್ ಹೇಗಿದೆಯೋ ಅದೇ ರೀತಿನೇ ನಮ್ಮೂರಲ್ಲೂ ಸಹ, ನಮ್ಮ ಪುಟ್ಟ ಹಳ್ಳಿಯಲ್ಲೂ ಸಹ ಒಂದು ಮಾಲ್ ಇದೆ, ಒಂದು ಮಳಿಗೆ ಇದೆ, ಅದು ನಿನ್ನ ಮಾಲ್ಗಿಂತಲೂ ವಿಶಿಷ್ಟವಾಗಿದೆ, ಅದರ ಬಗ್ಗೆ ನಾನು ಬರಿತಾ ಇದ್ದೀನಿ, ಮುಂದೆ ಓದು ಅಂತ ಹೇಳಿ ಹೇಳ್ತಾನೆ ಸುಜನ ತನ್ನ ತಂಗಿಗೆ ಪತ್ರವನ್ನ ಬರಿತಿರುವಾಗ. ಸರಿ ಬನ್ನಿ ಹೋಗೋಣ, ನೆಕ್ಸ್ಟ್ ಹೋಗೋಣ. ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆಯೇ ಮಲ್ಲಜ್ಜಿ, ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು, ಸುತ್ತಮುತ್ತಲ ಊರಿನ ಚಿರಪರಿಚಿತಳು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ, ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡು ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ನೋಡಿ, ಸೃಜನ ಪತ್ರ ಬರೆಯುವಾಗ ಮಲ್ಲಜ್ಜಿ ಬಳಕೆಯ ಬಗ್ಗೆ ಮೊದಲನೇ ಪ್ಯಾರದಲ್ಲಿ ಏನ್ ಹೇಳ್ತಾನೆ, ಅದು ಒಂದು ತಂಗುದಾಣ ಅಂತ ಹೇಳಿ ಹೇಳ್ತಾನೆ. ತಂಗುದಾಣ ಅಂತಂದ್ರೆ ಎಲ್ಲರೂ ಬಂದು ಸೇರುವಂತಹ ಒಂದು ವಿಶ್ರಾಂತಿ ಮಾಡುವಂತಹ ಒಂದು ಸ್ಥಳ. ಅರ್ಥ ಆಗ್ತಿದೆಯಾ ತಂಗುದಾಣ ಅಂದ್ರೆ? ತಾತ್ಕಾಲಿಕವಾಗಿ ಉಳಿದುಕೊಳ್ಳುವಂತಹ ಒಂದು ಜಾಗ ಅಥವಾ ವಿಶ್ರಾಂತಿಯನ್ನು ಪಡೆಯುವಂತಹ ಒಂದು ಜಾಗ. ಅರ್ಥ ಆಗ್ತಿದ್ಯಾ. ಮಿಠಾಯಿ ಅಂದ್ರೆ ಎಲ್ರಿಗೂ ಇಷ್ಟ, ಅದು ಹೌದಲ್ವಾ. ಸ್ವೀಟ್ ಮಿಠಾಯಿ ಸಿಹಿ ಅಂದ್ರೆ ಎಲ್ರಿಗೂ ಇಷ್ಟ. ದೂದ್ ಪೇಡ ಆಗಿರ್ಬೋದು, ಸಕ್ಕರೆ ಪೇಡ ಆಗಿರ್ಬೋದು, ರವೆ ಉಂಡೆ, ಹೀಗೆ ಅಲ್ವಾ. ಸ್ವೀಟ್ ಅಂತಂದ್ರೆ ಮಿಠಾಯಿ ಅಂತಂದ್ರೆ ಎಲ್ರಿಗೂ ಇಷ್ಟ. ಅದರಲ್ಲೂ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಂತೂ ಮಿಠಾಯಿ ಅಂತಂದ್ರೆ ತುಂಬಾನೇ ಇಷ್ಟ. ನಾವು ಚಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ಮಿಠಾಯಿ ತಿಂತಿದ್ವಿ, ತಿಂದು ಹಾಲೆಲ್ಲ ಉಳಿಸ್ಕೊಂಡ್ಬಿಟ್ಟಿದ್ವಿ. ಹಾಗೆಯೇ ಮಲ್ಲಜ್ಜಿ,
ಮಲ್ಲಜಿಗೂ ಸಹ ಮಿಠಾಯಿನ ತುಂಬಾ ಇಷ್ಟ. ಮಿಠಾಯಿ ಎಷ್ಟು ಸಿಹಿಯಾಗಿರುತ್ತೋ ಮಲ್ಲಜಿಯ ಮನಸ್ಸು ಕೂಡ ಅಷ್ಟೇ ಸಿಹಿಯಾಗಿತ್ತು ಅಂತ ಹೇಳಿ ಸುಜನ ಹೇಳ್ತಿದ್ದಾನೆ. ಆಕೆ ನಮ್ಮೂರಿನಲ್ಲಿಗೂ ಗೊತ್ತು, ಮಲ್ಲಜಿದಳಲ್ಲ ನಮ್ಮೂರಲ್ಲಿ ನಮ್ಮೂರಲ್ಲಿಗೂ ಗೊತ್ತು, ಮತ್ತೆ ನಮ್ಮೂರಿನ ಅಕ್ಕಪಕ್ಕದ ಊರಿಗೂ ಸುತ್ತಮುತ್ತಲಿನ ಹಳ್ಳಿಗೂ ಸಹ ಆ ಮಲ್ಲಜಿ ತುಂಬಾ ಚಿರಪರಿಚಿತಳು, ಅಷ್ಟೊಂದು ಜನಪ್ರಿಯವಾಗಿದ್ದಾಳೆ. ಅಷ್ಟೊಂದು ಜನಪ್ರಿಯವಾಗಿದ್ದಾಳೆ ನಮ್ಮ ಮಲ್ಲಜ್ಜಿ, ಎಲ್ಲರ ಮನಸ್ಸಲ್ಲೂ ಅಚ್ಚಳಿಯದ ಹಾಗೆ ಉಳಿದಿದ್ದಾಳೆ ಅಂತ ಹೇಳಿ ಅರ್ಥಿದ್ಯಾ. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ, ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ನೋಡಿ. ಮಲ್ಲಜ್ಜಿ ಅಂದ್ರೆ ಮಿಠಾಯಿ, ಮಿಠಾಯಿ ಅಂದ್ರೆ ಮಲ್ಲಜ್ಜಿ, ಗೊತ್ತಿಲ್ಲ ನಮ್ಗೆ ಅಂತ ಹೇಳಿ ಹೇಳ್ತ. ಅಷ್ಟು ಫೇಮಸ್ ಮಲ್ಲಜ್ಜಿ ಅಂದ್ರೆ ಅಷ್ಟು ತುಂಬಾ ಫೇಮಸ್. ಮಲ್ಲಜ್ಜಿ ಮತ್ತು ಮಿಠಾಯಿಗೂ ಎರಡು ಎರಡು ಇರುವ ಸ್ಥಳವೇ ಅದೊಂದು ಮಳಿಗೆ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡು ಇರುವ ಮಳಿಗೆ ಎಲ್ಲರಿಗೂ ಒಂದು ತಂಗುದಾಣವೇ ನೋಡಿ. ಈ ಮಲ್ಲಜ್ಜಿ ಮತ್ತೆ ಈ ಮಿಠಾಯಿ ಎರಡು ಇದೆಯಲ್ಲ, ಈ ಮಳಿಗೆ ಇದೊಂದು ತಂಗುದಾಣ, ವಿಶ್ರಾಂತಿ ಪಡೆಯುವಂತಹ ಒಂದು ಸ್ಥಳ ಅಥವಾ ತಾತ್ಕಾಲಿಕವಾಗಿ ಉಳಿದುಕೊಂಡು ಹೋಗುವಂತಹ ಜಾಗ. ಏ ಮಲ್ಲಜ್ಜಿ ಏನ್ ಮಾಡಕ್ತೀಜಿ, ಆರಾಮಿದ್ದೀನಿ ಮಲ್ಲಜ್ಜಿ, ಕುಡಿಲಿ ಒಂದು ಮಿಠಾಯಿ ಅಂತ ಮಲ್ಲಜ್ಜಿಗೆ ಮಿಠಾಯಿ ಇಸ್ಕೊತೀನಿ, ಒಂದ್ ಎರಡು ರೂಪಾಯಿ ಒಂದ್ 5 ರೂಪಾಯಿ ಮಿಠಾಯಿಗೆ ಎಷ್ಟು ಇದೆಯೋ ರೇಟು ಅಷ್ಟೇ ಮಲ್ಲಜ್ಜಿಗೆ ಕೊಡೋದು. ಇನ್ನೊಬ್ರು ಬರ್ತಾರೆ, ಮಲ್ಲಜ್ಜಿ ಆರಾಮ ಕೊಡ್ತೀನವ ಅಡಿಗೆ ಬೇಕೆಂದು, ಕೊಡಿಲಿ ಒಂದು ಅಡಿಕೆಯಲ್ಲಿ ಕೊಡಿ ಅಂತ ಹೇಳಿ ಆ ಮಲ್ಲಜ್ಜಿ ಹತ್ರ ಇಸ್ಕೊಳ್ಳೋದು. ನೀವೆಲ್ಲ ಹಳ್ಳಿ ಪ್ರದೇಶದ ಮಕ್ಕಳಾಗಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಹಳ್ಳಿ ಕಟ್ಟೆಗಳೆಲ್ಲ, ಆ ಹಳ್ಳಿ ಕಟ್ಟೆ ಅಂಗಡಿಗಳೆಲ್ಲ ಹೇಗೆ ಗೊತ್ತಿರ್ತಾರೆ ಅಂತ ಹೇಳಿ ಆತರ. ಆಯ್ತಾ, ಬನ್ನಿ ನೆಕ್ಸ್ಟ್ ಹೋಗೋಣ. ಮೊದಲನೇ ಪದದಲ್ಲಿ ಏನ್ ಹೇಳಿದ್ದಾರೆ ಸುಜನ ತನ್ನ ತಂಗಿ ಪದದಲ್ಲಿ ಬರೆಯುವಾಗ, ಮಲ್ಲಜ್ಜಿಯ ಮಳಿಗೆ ಒಂದು ಎಲ್ಲರಿಗೂ ತಂಗುದಾಣವೇ ಸರಿ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಎರಡನೇ ಪದ ಹೋಗೋಣ ಬನ್ನಿ. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ. ಕಡಲೆ, ಪೂರಿ, ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸಿನಗಳು ಸಿಗುತ್ತದೆ. ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ, ಸಿಂಗಾರಪ್ಪನಿಗೆ ಬೇಕಾದಂತಹ ಸಕ್ಕರೆ ಚಾಪುಡಿ, ಪೂಜಾರಪ್ಪನಿಗೆ ಬೇಕಾದಂತಹ ಊದಿನಕಡ್ಡಿ ಕರ್ಪೂರ, ಬೀಗರು ಬಂದಾಗ ಬೀಗರಿಗೆ ಬಿಸ್ಕತ್ತು ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕಲೇಟ್, ಪೇಪರ್ ಮಂಟ್, ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ. ಆದ್ದರಿಂದ ಜನರು ಪ್ರತಿದಿನ ಒಂದಲ್ಲೊಂದು ಬಾರಿ ಈ ತಂಗುದಾಣವನ್ನ ದರ್ಶನ ಮಾಡುತ್ತಾರೆ ಅಂತ ಹೇಳಿ ಎರಡನೇ ಪರದಲ್ಲಿ ಸುಜನ ಹೇಳಿದೆ. ನೋಡಿ, ಮಲ್ಲಜ್ಜಿಯ ಮಳಿಗೆ ತುಂಬಾ ಚಿಕ್ಕದಂತೆ ನೋಡೋದಕ್ಕೆ, ದೊಡ್ಡ ಮಾಲ್ ಏನಲ್ಲ ಅದು, ಹೋದರೂ ನಮ್ಮ ಸಿಟಿಗಳಲ್ಲಿ ಇರುವ ಹಾಗೆ ಮಾಲ್ ಅಲ್ಲ, ಅದೊಂದು ಚಿಕ್ಕ ಮಳಿಗೆ. ಅಲ್ಲಿ ಏನೇನ್ ಸಿಗುತ್ತೆ ಗೊತ್ತಾ, ಕಡಲೆ ಪೂರಿ, ಕೊಬ್ಬರಿ ಮಿಠಾಯಿ, ಕಡಲೆನು ಸಿಗ್ತದೆ, ಕಡಲೆಪುರಿ, ಆಮೇಲೆ ಪುರಿ, ಮಂಡಕ್ಕಿ, ಮಂಡಕ್ಕಿ ಅಂತ ಕರಿತೀವಿ ಕಡಲೆ ಪುರಿ ಅಂತ ಮಂಡಕ್ಕಿ, ಆಯ್ತಾ, ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಚಂದ ಅಲ್ಲ ತಿನ್ಲಿಕ್ಕೆ, ಮಿಠಾಯಿಗಳನ್ನು ಹಿಡಿದು ಇತ್ತೀಚಿನ ತಿನಿಸಿನವರೆಗೂ ಸಿಕ್ತಿತ್ತಂತೆ. ಈಗ ನಾವು ಯೂಸ್ ತಿಂತೀವಲ್ಲ ಚಂಪಕಲಿ, ಜಿಲೇಬಿ, ಜಾಂಗೀರ್, ರಸ್ಮಲೈ ಇಂತಹ ತಿನಿಸುಗಳು ಸಹ ಆ ಮಲ್ಲಜ್ಜಿ ಅಂಗಡಿಗಳಲ್ಲಿ ಸಿಕ್ತಿತ್ತಂತೆ. ಏನೇನ್ ಸಿಕ್ತಿತ್ತು, ಯಾರ್ಯಾರಿಗೆ ಏನೇನು ವಸ್ತುಗಳು ಸಿಕ್ತಿತ್ತು ಬನ್ನಿ ನೋಡೋಣ. ಎಲ್ಲ ಅಜ್ಜನಿಗೆ ಬೇಕಾದಂತಹ ಎಲೆ ಅಡಿಕೆ, ಎಲೆ ಅಡಿಕೆನೂ ಸಹ ಎಲ್ಲ ಅಜ್ಜ ಅಜ್ಜಂದ್ರಿಗೆ ಅಜ್ಜಂದ್ರಿಗೆ ಎಲೆ ಅಡಿಕೆನೆ ಬೇಕಲ್ವಾ, ಯಾವಾಗ ಮೂರತ್ತು ನೋಡಿದ್ರೆ ಬಾಯಲ್ಲಿ ಬರೀ ಎಲೆ ಅಡಿಕೆ ಹಾಕೊಂಡು ಜಗಿತಾನೆ ಇರ್ತಾರೆ. ಹಾಗಾಗಿ ಎಲ್ಲ ಜನಿಗೆ ಬೇಕಾದಂತಹ ಎಲೆ ಅಡಿಕೆ, ಸಿಂಗಾರಪ್ಪನಿಗೆ ಬೇಕಾದಂತಹ ಚಾಪುಡಿ ನೋಡಿ. ಸಿಂಗಾರಪ್ಪ ಯಾರು, ಟೀ ಮಾರೋನು, ಅವನಿಗೆ ಟೀ ಮಾರೋದಕ್ಕೆ ಏನ್ ಬೇಕು, ಮೇನ್ ಆಗಿ ಸಕ್ಕರೆ ಮತ್ತೆ ಟೀ ಪುಡಿ ಬೇಕಲ್ಲ ಟೀ ಮಾಡಕ್ಕೆ. ಹಾಗಾಗಿ ಸಿಂಗಾರಪ್ಪನಿಗೆ ಬೇಕಾಗಿರುವಂತಹ ಚಾಪುಡಿ ಮತ್ತೆ ಸಕ್ಕರೆ. ಪೂಜಾರಪ್ಪ ಪೂಜೆ ಮಾಡೋದಕ್ಕೆ ಏನ್ ಬೇಕು, ಪೂಜೆಗೆ ಮಾಡೋದಕ್ಕೆ ಕರ್ಪೂರ, ಊದಿನಕಡ್ಡಿ, ಕುಂಕುಮ, ಅರಿಶಿನ ಎಲ್ಲ ಬೇಕಲ್ವಾ. ಹಾಗೆ ಪೂಜಾರಪ್ಪನಿಗೆ ಬೇಕಾದಂತಹ ಪೂಜಾ ಐಟಮ್ಸ್ ಕರ್ಪೂರ, ಊದ್ಬತ್ತಿ, ಹೀಗೆ ಎಲ್ಲದೂ ಸಿಗ್ತಿರುತ್ತೆ. ಬೀಗರು ಬಂದಾಗ ಬೀಗರಿ ಕೊಡೋದಕ್ಕೆ ನಾವು ಬಿಸ್ಕತ್ತು, ಹಣ್ಣು, ಹಂಪ್ಲೆ ಎಲ್ಲ ಕೊಡ್ತೀವಲ್ಲ ಬೀಗರಿಗೆ, ಹಂಗಾಗಿ ಬೀಗರಿ ಬೇಕಾದಂತ ಬಿಸ್ಕತ್ತು, ಖಾರ ಕೂಡ ಸಹ ಅಲ್ಲಿ ಸಿಗ್ತಿತ್ತಂತೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಸ್ನೋ ಪೌಡರ್, ಸ್ನೋ ಪೌಡರ್ ಸಹ ಅಲ್ಲಿ ಸಿಗ್ತಿತ್ತಂತೆ. ಆದ್ರೆ ಈಗ ಯಾವ ಹೆಣ್ಮಕ್ಳು ಸ್ನೋ ಪೌಡರ್ ಇಸ್ತಾರೆ, ಯಾರು ಹಚ್ಚಲ್ಲ. ಎಲ್ಲ ಲ್ಯಾಕ್ಮಿ ಕ್ರೀಮ್, ಫೌಂಡೇಶನ್ ಕ್ರೀಮ್, ಫೌಂಡೇಶನ್ ಏನೇನೋ ಹಚ್ತಾರಲ್ಲ, ಲಿಪ್ ಲೈನರ್, ಐ ಲೈನರ್, ಐ ಶ್ಯಾಡೋ, ಫೌಂಡೇಶನ್ ಕ್ರೀಮ್, ಫೌಂಡೇಶನ್ ಪೌಡರ್, ಫೌಂಡೇಶನ್ ಲಪ್ಪ, ಅದು ಇದೇನೋ ಹಚ್ತಾರಲ್ಲ, ಆತರ ಎಲ್ಲ ಸಿಗ್ತಿದ್ದಿಲ್ಲ. ಆಯ್ತಾ, ಆಗಿನ ಕಾಲದಲ್ಲಿ ಸ್ನೋ ಪೌಡರ್ ಸಿಗ್ತಿತ್ತು. ಬಟ್ ಈಗ ಸ್ನೋ ಪೌಡರ್ ಇಲ್ಲ, ಹೋಗಿಲ್ಲ, ಫೌಂಡೇಶನ್ ಕ್ರೀಮ್, ಫೌಂಡೇಶನ್ ಪೌಡರ್ ಎಲ್ಲ ಬಂದಿದ್ದಾರೆ. ಆಯ್ತಾ, ಇನ್ನು ಚಿಕ್ಕ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು, ಪೆಪ್ಪರ್ಮೆಂಟು, ಲಾಲಿಪಾಪ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಹಾಗಾಗಿ ಚಿಕ್ಕ ಮಕ್ಕಳಿಗೆ ಬೇಕಾದಂತಹ ಲಾಲಿಪಾಪು, ಪೆಪ್ಪರ್ಮೆಂಟು, ಚಾಕ್ಲೇಟು ಎಲ್ಲ ಸಿಕ್ತಿತ್ತಂತೆ. ಹೀಗೆ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ವಸ್ತುಗಳು ಸಹ ಮಲ್ಲಜ್ಜಿ ಮಳಿಗೆಯಲ್ಲಿ ಸಿಕ್ತಿತ್ತಂತೆ. ಆದ್ದರಿಂದ ಪ್ರತಿದಿನ ಜನರು ಏನ್ ಮಾಡ್ತಿದ್ರೆ, ಒಂದಲ್ಲ ಒಂದ್ಸಲ, ಒಂದು ದಿನಕ್ಕೆ ಒಂದಲ್ಲ ಒಂದು ಬಾರಿ ಹೋಗಿ ಮಲ್ಲಜ್ಜಿ ಮಳಿಗೆಯನ್ನ ಭೇಟಿ ಮಾಡಿ ಬರ್ತಿದ್ದಂತೆ. ಆ ಒಂದು ತಂಗುದಾಣವನ್ನ ಹೋಗಿ ದರ್ಶನ ಮಾಡಿ ಬರ್ತಾ ಇದ್ರಂತೆ. ಎರಡನೇ ಪ್ಯಾರ ನಿಮ್ಗೆ ಅರ್ಥ ಆಯ್ತಲ್ವ ಇವಾಗ, ಬನ್ನಿ ಮೂರನೇ ಪ್ಯಾರಕ್ಕೆ ಹೋಗೋಣ. ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು, ಮಲ್ಲಜ್ಜಿಯ ಅಂಗಡಿಗೆ ಓಟ. ಅಳುತ್ತ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ.
ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆ ಮಿಠಾಯಿ ಪಡೆತಿದ್ದೆನಂತೆ. ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಣವಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವನ್ನು ಹಣವಾಗಿಯೂ ಸಹ ಕೊಡುತ್ತಾಳೆ. ಹೀಗಾಗಿ ಮಲ್ಲಜ್ಜಿ ಬಳಿಗೆ ಒಂದು ಸಹಕಾರಿ ಬ್ಯಾಂಕ್ ಇದ್ದಂತೆ. ನೋಡಿ, ಮೂರನೇ ಪ್ಯಾರದಲ್ಲಿ ಸೃಜನಾ ಬರೀತಾನೆ ಅವನ ತಂಗಿಗೆ, ಮಲ್ಲಜ್ಜಿ ಮಳಿಗೆ ಏನೋ ಒಂದು ಸಹಕಾರಿ ಬ್ಯಾಂಕ್. ಫಸ್ಟ್ನೇ ಪ್ಯಾರದಲ್ಲಿ ತಂಗುದಾಣ ಅಂತ ಹೇಳಿ ವರ್ಣಿಸಿದ, ಎರಡನೇ ಪ್ಯಾರದಲ್ಲಿ ಮೂರನೇ ಪ್ಯಾರದಲ್ಲಿ ಎಂತ ವರ್ಣಿಸಿದ್ದಾನೆ, ಅದು ಒಂದು ಸಹಕಾರಿ ಬ್ಯಾಂಕ್, ಮಿನಿ ಫೈನಾನ್ಸ್ ಸರ್ವಿಸ್ ಅಂಗಡಿ ಅಂತ ಹೇಳಿ ಅಂತ ಹೇಳ್ತಿದ್ದೆ. ನೋಡಿ, ಮಕ್ಕಳಿಗೆ ಕೈಗೆ ದುಡ್ಡು ಸಿಕ್ಕಿದ್ರೆ ಸಾಕು ಮಲ್ಲಜ್ಜಿ ಅಂಗಡಿಗೆ ಓಟ. ಚಿಕ್ಕ ಚಿಕ್ಕ ಮಕ್ಕಳು ಕೈ ದುಡ್ಡು ಸಿಕ್ಕರೆ ಸುಮ್ಮನೆ ಇಟ್ಕೊಂತಾವು, ಅಂಗಡಿಗೆ ಏನ್ ಬೇಕು ತಿನ್ನಕ್ಕೆ ಚಾಕ್ಲೇಟು ಪೇಪರ್ ಮಿಟ್ ಅಲ್ಲಿ ತಗೊಳಕ್ ತಿನ್ನೋಕೆ ಅದು ತಗೊಂಡು ಅಂಗಡಿ ಓಡೋಗ್ಬಿಡ್ತಾರಲ್ವ. ಹಾಗೆ ಚಿಕ್ಕ ಮಕ್ಕಳು ಕೈ ದುಡ್ಡು ಸಿಕ್ಕರೆ ಸೀದಾ ಮಲ್ಲಜ್ಜಿ ಅಂಗಡಿಗೆ ಓಡೋಗಿರಂತೆ. ಅಳುತ್ತಾ ಓಡಿ ಬಂದಂತಹ ಪುಟ್ಟ ಮಕ್ಕಳಿಗೆ ಅಲ್ಲಿ ಹೋಗಿ ಸುಮ್ಮನೆ ಬಿಡ್ತಿದ್ರಂತೆ. ಯಾರಾದ್ರೂ ಅಳುತ್ತಾ ಓಡ್ತಾ ಇದ್ರೆ ಆ ಮಕ್ಕಳು ಮಲ್ಲಜ್ಜಿ ಅಂಗಡಿ ಹೋಗ್ತಿದ್ದಂಗೆ ಸುಮ್ಮನೆ ಬಿಡ್ತಿದ್ರಂತೆ. ಯಾಕೆ ಮಲ್ಲಜ್ಜಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಿದ್ದಂತೆ, ದುಡ್ಡಿಸ್ಕೊಂತಿರ್ಲಿಲ್ಲಂತೆ. ಅಳುವಂತ ಮಕ್ಕಳ ಹತ್ರ ದುಡ್ಡಿಸ್ಕೊಂತಿರ್ಲಿಲ್ಲಂತೆ. ಆ ಮಗುವಿಗೆ ಮುದ್ದನ್ನು ಮಾಡಿ ಪ್ರೀತಿಯಿಂದ ಚಾಕ್ಲೇಟು ಲಾಲಿಪಾಪ್ ಪೇಪರ್ ಮಟ್ಟ ಕೊಡ್ತಿದ್ದಂತೆ. ಹಾಗಾಗಿ ಅಳುತ್ತ ಹೋದಂತ ಮಕ್ಕಳೆಲ್ಲ ಮಲ್ಲಜ್ಜಿ ಮಳಿಗೆ ಅಂಗಡಿ ನೋಡ್ತಿದ್ದಕ್ಕೆ ಸುಮ್ಮನೆ ಕೊಡ್ತಿದ್ವಂತೆ. ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡ್ತಾರೆ. ನೋಡಿ, ದುಡ್ಡಿಲ್ಲದೆ ಬರಿ ಕೈ ಹೋದ್ರೆ ಮಲ್ಲಜ್ಜಿ ಆ ಮಕ್ಕಳಿಗೆ ಪ್ರೀತಿಯಿಂದ ಮಿಠಾಯಿ ಕೊಡ್ತಿದ್ದಂತೆ. ಮಲ್ಲಜ್ಜಿ, ನಾನು ಪುಟ್ಟವನಿದ್ದಾಗ ಹೀಗೆ ಮಿಠಾಯಿ ಪಡೆಯುತ್ತಿದ್ದೇನಂತೆ. ಸೃಜನನು ಅಷ್ಟೇ, ಅವನು ಚಿಕ್ಕವನಿದ್ದಾಗ ನಾನು ಹಿಂಗೆ ಹತ್ಕಂತಾನೆ ಹೋದಾಗ ಅಲ್ಲಿ ಮಲ್ಲಜ್ಜಿ ನನಗೆ ಮಿಠಾಯಿ ಕೊಡ್ತಿದ್ದಂತೆ. ಸುಮ್ಮನೆ ಹಾಗೆ ಹೋದ್ರು ಸಹ ತಿನ್ನೋದಕ್ಕೆ ಮಲ್ಲಜ್ಜಿ ನನಗೆ ಮಿಠಾಯಿ ಕೊಡ್ತಿದ್ದಂತೆ, ನಮ್ಮಅಮ್ಮ ಹೇಳಿದ್ರು ನನಗೆ ಅಂತ ಹೇಳಿ ಸೃಜನ ಹೇಳ್ತಿದ್ದಾನೆ. ಈಗ ದುಡ್ಡಿಲ್ಲ ಅಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅಜ್ಜಿ ಲೆಕ್ಕ ಬರ್ಕೊಳ್ಳ, ಅಜ್ಜಿ ನನ್ನ ಕೈಗೆ ದುಡ್ಡಿಲ್ಲ, ನಾನು ನಾಳೆ ದಿವಸ ಕೊಡ್ತೀನಿ ನಿನಗೆ ಅಂತ ಹೇಳಿದ್ರೆ ಮಲ್ಲಜ್ಜಿ ಆ ಲೆಕ್ಕವನ್ನು ಬರೆದು ಆಯ್ತು ಅವರಿಗೆ ಸಾಮಾನನ್ನ ಕೊಡ್ತಿದ್ದಂತೆ. ಹಣವಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ. ಈಗ ಸಾಲ ಬಸೋಗಿತ್ತಾರಲ್ಲ ಮಲ್ಲಜ್ಜಿ ಅಂಗಡಿಗೆ, ಅವರು ಹಣ ಸಿಕ್ಕಾಗ ಅಜ್ಜಿ ನಂದು ಇಷ್ಟ ಆಗಿದ್ದಲ್ಲ ಸಾಲ ನಂತರ ತಗೋ ಅಂತ ಹೇಳಿ ಅಜ್ಜಿಗೆ ಕೊಡ್ತಿದ್ರಂತೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ನೋಡಿ, ಅರ್ಜೆಂಟ್ ಆಗಿ, ತುರ್ತು ಅಂದ್ರೆ ತುಂಬಾ ಅರ್ಜೆಂಟ್ ಆಗಿ, ತುಂಬಾ ವೇಗವಾಗಿ, ಇದು ಎಮರ್ಜೆನ್ಸಿ, ನಂಗೆ ಇವಾಗ ದುಡ್ಡು ಬೇಕಪ್ಪ, ನನ್ನ ಮಗಳ ಮದುವೆ ಮಾಡಬೇಕು, ನನ್ನ ಮಗನ ಮದುವೆ ಮಾಡಬೇಕು, ನನ್ನ ಊರಿಗೆ ಹೋಗ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ದುಡ್ಡಿಲ್ಲ, ಏನ್ ಮಾಡಲಿ ಅಂತ ಅಜ್ಜಿ ಹತ್ರ ಹೋದ್ರೆ ಮಲ್ಲಜ್ಜಿ ಒಂದ್ 2,000 ರೂಪಾಯಿ ಕೊಡಿರಿ, 3,000 ರೂಪಾಯಿ ಕೊಡಿರಿ ಅಂತ ಹೇಳಿ ಆ ಮಲ್ಲಜ್ಜಿ ಹತ್ರ ಇಸ್ಕೊಂಡು ಹೋಗ್ತಿದ್ರಂತೆ. ಹಾಗಾಗಿ ಮಲ್ಲಜ್ಜಿ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ಅಂತ ಹೇಳಿ ಸೃಜನ ವರ್ಣಿಸಿದ್ದಾನೆ ಅಲ್ವಾ. ಎಷ್ಟು ಸಹಕಾರಿಯಾಗಿದ್ದಾಳಲ್ಲ ಅಜ್ಜಿ, ಸಮಾಜದಲ್ಲಿರುವಂತಹ ಆ ಒಂದು ಹಳ್ಳಿಯಲ್ಲಿರುವಂತಹ ಎಲ್ಲಾ ಮನೆಗಳಲ್ಲಿ ಆಕೆ ನೆಲೆಸಿದ್ದಾಳೆ, ಎಲ್ಲರಿಗೂ ಸಹ ಆಕೆ ಸಹಾಯವನ್ನ ಮಾಡ್ತಿದ್ದಾಳೆ ಮಲ್ಲಜ್ಜಿ ಅಲ್ವಾ. ಆ ತರದ ಒಂದು ಗುಣ ಸ್ವಭಾವನ ನಾವು ಬೆಳೆಸ್ಕೋಬೇಕು ಅಂತ ಹೇಳಿ ನಮ್ಮ ಸಮಿತಿ ರಚನೆಯ ಒಂದು ಪಾಠವನ್ನ ಇಟ್ಟಿರೋದು, ಅರ್ಥಕ್ಕಿದೆಯಾ? ಓಕೆ, ಇಷ್ಟಿರಲಿ, ಮುಂದಿನ ದಿನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಠ ಮಲ್ಲಜ್ಜಿಯ ಮಳಿಗೆ, ಕನಕನಹಳ್ಳಿ, ದಿನಾಂಕ 14/11/2016. ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ. ನೀನು, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ. ನಿನ್ನ ಪತ್ರ ತಲುಪಿತು. ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು. ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ. ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ. ಅದುವೇ ಮಲ್ಲಜ್ಜಿಯ ಮಳಿಗೆ. ಏನು ಅದರ ವಿಶೇಷ ಅಂತೀಯಾ? ಮುಂದೆ ಓದು, ಗೊತ್ತಾಗುತ್ತೆ. ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆಯೇ ಮಲ್ಲಜ್ಜಿ. ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು, ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾಗಿದ್ದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ. ಕಡಲೆ, ಪುರಿ, ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ. ಎಲ್ಲಜಿಗೆ ಬೇಕಾದ ಎಲೆ ಅಡಿಕೆ,
ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ, ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ, ಬೀಗರಿಗೆ ಬಿಸ್ಕೆಟ್ ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕಲೇಟು ಪೆಪ್ಪರ್ ಮೆಂಟು, ಹೀಗೆ ಎಲ್ಲರಿಗೂ ಬೇಕಾದ ವಸ್ತುಗಳು ಇಲ್ಲಿ ಲಭ್ಯ. ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ. ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು, ಮಲ್ಲಜ್ಜಿಯ ಅಂಗಡಿಗೆ ಓಟ. ಅಳುತ್ತ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ. ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆಯೇ ಮಿಠಾಯಿ ಪಡೆದಿದ್ದನಂತೆ. ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಣವಿದ್ದಾಗ ತಪ್ಪದೆ ತಂದು ಕೊಡುತ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ. ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ. ಯಾರ ಮನೆ ಬೇಕು ತೋರಿಸುತ್ತಾಳೆ, ಯಾವ ವಿಷಯ ಬೇಕು ತಿಳಿಸುತ್ತಾಳೆ. ಇಲ್ಲಿಯ ಎಲ್ಲಾ ಕುಟುಂಬಗಳು, ಜನರು, ಮಕ್ಕಳು ಮಲ್ಲಜ್ಜಿಗೆ ಗೊತ್ತು. ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು, ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದ್ದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ. ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೆ ತಲುಪಿಸುತ್ತಾಳೆ. ಯಾರು ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತದೆ. ಮಲ್ಲಜ್ಜಿಗೆ ಟೆಂಪೋ, ಜೀಪು, ಬಸ್ಸುಗಳು ಬಂದು ಹೋಗುವ ಸಮಯ ವಿವರವೂ ಇಲ್ಲಿ ಲಭ್ಯ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೂ ನಗುನಗುತ್ತ ಮಾತನಾಡುತ್ತಾಳೆ. ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟ್ಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರೂ ಸಾಕ್ಷಿಗಳೂ ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ ಚಾಕಲೇಟು ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೋಜಿಗವಾಗಿದೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆ. ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ತುಂಬಾ ವಸ್ತುಗಳು ಬಂದಿವೆ. ಮಲ್ಲಜ್ಜಿಯ ಮಳಿಗೆ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನ್ನಿಸುತ್ತದೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ. ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ನಿನಗಿಷ್ಟವಾದ ಮಿಠಾಯಿಗಳನ್ನು ಕೊಡಿಸುತ್ತೇನೆ. ಅಣ್ಣನು ಮಾಡುವ ಆಶೀರ್ವಾದಗಳು. ನಿನ್ನ ಪ್ರೀತಿಯ ಸಹೋದರ ಸೃಜನ್. ಇವರಿಗೆ ಕುಮಾರಿ ಸೌಜನ್ಯ, 5ನೇ ತರಗತಿ, ಹಿರಿಯ ಪ್ರಾಥಮಿಕ ಶಾಲೆ, ನಂಬರ್ 11, ವಿದ್ಯಾನಗರ, ಉತ್ತರ ಕನ್ನಡ.